ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 6. ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್, ಆಕೆಯ ಗೊಂದಲ. ಕ್ರೈಸ್ತ ಧಾರ್ಮಿಕತೆ, ಪುಟ 175. ಕ್ರಿಸ್ತನಲ್ಲಿ ನಿಮ್ಮ ವಿಧೇಯ ಜೇಕಾಡ್ ಗಿಬ್ಬನ್ಸ್. ಇದಕ್ಕೆ ಪ್ರತ್ಯುತ್ತರವಾಗಿ ಈ ಕೆಳಗಿನವುಗಳನ್ನು ಕಳುಹಿಸಲಾಗಿದೆ, ಹಾಗೂ ಉಭಯ ಮಹನೀಯರ ಒಪ್ಪಿಗೆಯ ಮೇರೆಗೆ ಒಕ್ಕೂಟದ ಹಿತದೃಷ್ಟಿಯಿಂದ ಪತ್ರಗಳನ್ನು ಸಾರ್ವಜನಿಕಗೊಳಿಸಲಾಯಿತು. ಆತ್ಮೀಯ ಕಾರ್ಡಿನಲ್ ಅಂದರೆ ಪ್ರಧಾನ ಗುರು, ನಿಮ್ಮ ಉತ್ತರವನ್ನು ಬಹು ಆಸಕ್ತಿಯಿಂದ ಓದಲಾಯಿತು. ಕ್ಯಾಥೊಲಿಕ್ ಚರ್ಚ್ಗಳು ಪ್ರೊಟೆಸ್ಟೆಂಟ್ ಚರ್ಚ್ಗಳಿಗೆ ಒಕ್ಕೂಟದ ಸಂಭವನೀಯ ಆಧಾರವನ್ನು ಮುಂದಿಡುವುದು, ಅಂದರೆ ವಿಷಯವನ್ನು ಸಾಕಷ್ಟು ವಿವರವಾಗಿ ವಿವರಿಸುವುದು, ಇದು ಬುದ್ಧಿವಂತ ಮತ್ತು ಮೌಲ್ಯಯುತವಾದ ವಿಷಯವಲ್ಲವೇ? ಎಪಿಸ್ಕೋಪಲ್ ಚರ್ಚಿನ ಚಿಕಾಗೋ ಲ್ಯಾಂಬೆತ್ ಪ್ರತಿಪಾದನೆಗಳ ಆದೇಶದ ನಂತರ ಸ್ವಲ್ಪ ಮಟ್ಟಿಗಾದರೂ ವಿಚಾರಿಸಬಹುದಲ್ಲವೋ? ಮೆಥೋಡಿಸ್ಟ್ ಚರ್ಚನ್ನು ವಾಸ್ತವವಾಗಿ ಸಮಗ್ರ ಕ್ರೈಸ್ತ ಸಭೆ ಎಂದು ಅನೇಕರು ಎಷ್ಟೋ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ನನಗೆ ತಿಳಿದಿದೆ. ನಾನು ಕ್ಯಾಥೊಲಿಕ್ಕನ್ನು ಅನಿವಾರ್ಯವಾಗಿ ಸಾಧ್ಯವಾದಷ್ಟು ಗ್ರಹಿಸುತ್ತೇನೆ. ಅನೇಕ ವಿಷಯಗಳಲ್ಲಿ ತಪ್ಪನ್ನು ಅರ್ಥ ಮಾಡಿಕೊಂಡು ತಪ್ಪನ್ನು ನಿರ್ಣಯಿಸಬೇಕಾಗುತ್ತದೆ. ಕ್ಯಾಥೊಲಿಕ್ ಸಭೆ ಪ್ರೊಟೆಸ್ಟೆಂಟುಗಳ ಕಡೆಯಿಂದ ಈ ತಪ್ಪು ತಿಳುವಳಿಕೆಯನ್ನು ಕನಿಷ್ಠ ದೊಡ್ಡ ಮಟ್ಟಕ್ಕೆ ಸರಿಪಡಿಸಲು ಸಾಧ್ಯವಿಲ್ಲ. ಇದು ಬಯಸಿದ ಪುನರ್ಮಿಲನವನ್ನು ತ್ವರೆಗೊಳಿಸುವುದಿಲ್ಲವೇ? ಕ್ರೈಸ್ತ ಪ್ರಪಂಚದ ಪ್ರಸ್ತುತ ವಿಭಾಜಿತ ಸ್ಥಿತಿಯು ಮೂರ್ಖತನ, ಅಪಮಾನ, ನಾಚಿಕೆಗೇಡಿತನದಿಂದ ತುಂಬಿವೆ ಎಂದು ನಾನು ನಂಬುತ್ತೇನೆ, ಮತ್ತು ಕೆಲವು ಮಿತಿ ಅಥವಾ ಸಂಯಮದ ಪರಿಸ್ಥಿತಿಗಳಲ್ಲಿ ಕೇಂದ್ರೀಯ ಅಧಿಕಾರಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ. ಇಂತಿ ನಿಮ್ಮ ಪ್ರಾಮಾಣಿಕ ಜಿಒಡಬ್ಲ್ಯೂ ಕಿಂಗ್. 1893 ಮಾಂಟ್ರಿಯಲ್ನಲ್ಲಿ ನಡೆದ ಅದರ ವಾರ್ಷಿಕ ಸಮಾವೇಶದಲ್ಲಿ ಚರ್ಚ್ ಆಫ್ ರೋಮನ್ನ ಕಡೆಗೆ ಜನಪ್ರಿಯ ಯಂಗ್ ಪೀಪಲ್ಸ್ ಸೊಸೈಟಿ ಆಫ್ ಕ್ರಿಶ್ಚಿಯನ್ರವರ ಪ್ರಯತ್ನದ ಪರವಾಗಿ ಭಾವನೆಗಳನ್ನು ಸ್ಪಷ್ಟವಾಗಿ ಸೂಚಿಸಲಾಯಿತು. ಸಮಾವೇಶದಲ್ಲಿ ಪ್ರತಿನಿಧಿಸುವವರಲ್ಲಿ ಭಾರತದ ಬಾಂಬೆಯಿಂದ ಪ್ರೊಟೆಸ್ಟೆಂಟ್ ಧರ್ಮಕ್ಕೆ ಪರಿವರ್ತಿತರಾದ ಹಿಂದೂ ರೆವರೆಂಡ್ ಮಿಸ್ಟರ್ ಕರ್ಮಾಕರ್ ಅವರು ಸೊಸೈಟಿಯ ಮುಂದೆ ಅವರ ಹೇಳಿಕೆಗಳಲ್ಲಿ ಅವರು ಭಾರತದಲ್ಲಿ ಮಿಷನರಿ ಕೆಲಸಕ್ಕೆ ರೋಮನ್ ಧರ್ಮವು ಅಡ್ಡಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯು ಸಮಾರಂಭದಲ್ಲಿ ಅತ್ಯಂತ ಸ್ಪಷ್ಟವಾದ ಅಸಮ್ಮತಿಯನ್ನು ಎದುರಿಸಿತು. ಆದರೆ ಫ್ರೆಂಚ್ ರೋಮನಿಸ್ಟ್ ದೈನಂದಿನ ಪತ್ರಿಕೆಗಳು ಈ ವಿಷಯವನ್ನು ಕೈಗೆತ್ತಿಕೊಂಡಾಗ ಮತ್ತು ಹಿಂದೂಗಳು ಹೇಳಿದ್ದನ್ನು ಪ್ರಕಟಿಸಿದಾಗ, ಅದರ ಮೇಲೆ ಕೋಪದಿಂದ ಕಾಮೆಂಟ್ ಮಾಡಿದಾಗ ಮತ್ತು ಪರಿಣಾಮವಾಗಿ ಸಮಾವೇಶದ ನಂತರ ಅಧಿವೇಶನವು ರೋಮನ್ ಕ್ಯಾಥೊಲಿಕರ ಗುಂಪಿನಿಂದ ತೊಂದರೆಗೊಳಗಾದಾಗ ಸಮಾವೇಶದ ಅಧ್ಯಕ್ಷರು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಸಭೆಯ ಮಧ್ಯದಲ್ಲಿ ಎದ್ದು ನಿಂತು ಅವರು ಮತ್ತು ಪ್ರತಿನಿಧಿಗಳು ಮಿಸ್ಟರ್ ಕರ್ಮಾಕರ್ಗೆ ಜವಾಬ್ದಾರರಲ್ಲ ಎಂದು ಘೋಷಿಸಿದರು. ಹೀಗಾಗಿ ಅವರ ಕೋಪವನ್ನು ಶಮನಗೊಳಿಸಲು ಪ್ರಯತ್ನಿಸಿದರು. ಹೀಗೆ ತಮ್ಮ ಅತಿಥಿಯನ್ನು ತಮ್ಮ ಕೋಪದ ಭಾರವನ್ನು ಹೊರಲು ಏಕಾಂಗಿಯಾಗಿ ಬಿಟ್ಟು ಧೈರ್ಯದಿಂದ ಸತ್ಯಕ್ಕೆ ಸಾಕ್ಷಿಯಾದರು. ಸ್ಪಷ್ಟವಾಗಿ ಮಿಸ್ಟರ್ ಕರ್ಮಾಕರ್ ಅವರು ಆ ಸಮಾವೇಶದಲ್ಲಿ ಏಕೈಕ ಪ್ರೊಟೆಸ್ಟೆಂಟ್ ಆಗಿದ್ದರು. ಅವರು ಮಾತ್ರ ಆ ಮೃಗಕ್ಕೆ ಹೆದರಲಿಲ್ಲ, ಸಹಾನುಭೂತಿ ತೋರಲಿಲ್ಲ ಅಥವಾ ಪೂಜಿಸಲಿಲ್ಲ. ಪ್ರಕಟಣೆ 24, ದಿ ಅಮೇರಿಕನ್ ಸೆಂಟಿನಲ್ ಆಗಸ್ಟ್ 1893 ವರದಿ ಮಾಡಿದಂತೆ ಅವರ ಮಾತುಗಳು ಹೀಗಿವೆ. ರೋಮಿಕ್ ಆರಾಧನೆ ಮತ್ತು ಹಿಂದೂ ಆರಾಧನೆಯ ನಡುವೆ ಗಮನಾರ್ಹವಾದ ಹೊಂದಿಕೆ ಇದೆ. ರೋಮನ್ ಧರ್ಮವು ವಿಗ್ರಹಾರಾಧನೆಯ ಮಾರಕ ವಿಷಯವನ್ನು ಹೊಂದಿರುವ ಪೇಗನಿಸಂ, ಅಂದರೆ ವಿಗ್ರಹಾರಾಧಕ ನಂಬಿಕೆ ಮತ್ತು ಆಚಾರಗಳು ಹಳೆಯ ಬಾಟಲಿಗಳ ಮೇಲೆ ಹೊಸ ಲೇಬಲ್ ಆಗಿದೆ. ಸಾಮಾನ್ಯವಾಗಿ ಹಿಂದೂಗಳು ರೋಮಿಷ್ ಆರಾಧನೆಯನ್ನು ನೋಡಿದಾಗ ಕ್ರಿಶ್ಚಿಯಾನಿಟಿ ಮತ್ತು ಹಿಂದುತ್ವದ ವ್ಯತ್ಯಾಸವೇನು? ಭಾರತದಲ್ಲಿ ನಾವು ವಿಗ್ರಹಾರಾಧನೆಯ ಹೈಡ್ರಾ ತಲೆಯ ದೈತ್ಯಾಕಾರದೊಂದಿಗೆ ಮಾತ್ರವಲ್ಲ, ರೋಮನ್ ಧರ್ಮದ ಆಕ್ಟೋಪಸ್ನೊಂದಿಗೆ ಹೋರಾಡಬೇಕಾಗುತ್ತದೆ.